ಫ್ರೆಂಡ್ಸ್, ಇದು ಇಂಡಿಯಾದಲ್ಲಿ ಅತಿ ದೊಡ್ಡ ಬಿಸ್ನೆಸ್ ಅಂತಾನೆ ಹೇಳ್ಬಹುದು. ಈ ಬಿಸ್ನೆಸ್ ಮಾಡಿದ್ರೆ ಲೈಫ್ ಅಲ್ಲಿ ಸೆಟ್ ಆಗೋದು ಪಕ್ಕಾನೆ. ಯಾಕಂದ್ರೆ ಈ ಬಿಸ್ನೆಸ್ ಗೆ ಅಷ್ಟು ಆರ್ಡರ್ ಸಿಗ್ತಾನೆ ಇರುತ್ತೆ, ಯಾಕಂದ್ರೆ ಈ ಪ್ರಾಡಕ್ಟಿನ ಅವಶ್ಯಕತೆ ಅಷ್ಟೊಂದಿದೆ. ಆ ಪ್ರಾಡಕ್ಟ್ ಏನಪ್ಪಾ ಅಂದ್ರೆ ಪಿಪಿ ಬ್ಯಾಗ್ಸ್, ಅಂದ್ರೆ ಪಾಲಿ ಪ್ರಾಪ್ಲೈನ್ ಬ್ಯಾಗ್ಸ್. ಇದೇನಪ್ಪ, ಇದ್ರ ಬಿಸ್ನೆಸ್ ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಲೆಟ್ಸ್ ಕಂಟಿನ್ಯೂ ದ ಟಾಪಿಕ್. ಪಿಪಿ ಬ್ಯಾಗ್ಸ್ ಅಂದ್ರೆ ಪಾಲಿ ಪ್ರಾಪ್ಲೈನ್ ಬ್ಯಾಗ್ಸ್. ಈ ಪ್ಲಾಸ್ಟಿಕ್ ಚೀಲಗಳು, ಈ ಅಕ್ಕಿ ಎಲ್ಲ ಪ್ಯಾಕ್ ಮಾಡಿರ್ತಾರಲ್ಲ, ಈ 25 kg ಅಕ್ಕಿ ಈ ತರ ಎಲ್ಲ ಪ್ಯಾಕ್ ಮಾಡಿರ್ತಾರಲ್ಲ, ಆ ತರದ ಬ್ಯಾಗ್, ಆ ತರದ ಚೀಲಗಳು. ಹಾಗೆ ಈ ಹಿಟ್ಟನ್ನ ಪ್ಯಾಕ್ ಮಾಡಕ್ಕೆ ದೊಡ್ಡ ದೊಡ್ಡ ಚೀಲಗಳು, ಮತ್ತೆ ಈ ಸಿಮೆಂಟ್ ಅನ್ನ ಪ್ಯಾಕ್ ಮಾಡಿರ್ತಾರಲ್ಲ, ಮತ್ತೆ ಈ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಕೆಲ್ಸಗಳಲ್ಲಿ, ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ, ಕೆಮಿಕಲ್ ಇಂಡಸ್ಟ್ರಿಗಳಲ್ಲಿ ಎಲ್ಲದಕ್ಕೂ ಈ ಪ್ಲಾಸ್ಟಿಕ್ ಚೀಲಗಳನ್ನ ಯೂಸ್ ಮಾಡ್ತಾರೆ. ಜೊತೆಗೆ ಟ್ರಾನ್ಸ್ಪೋರ್ಟ್ಗಳಲ್ಲಿ ಪ್ಯಾಕಿಂಗು, ಮತ್ತೆ ಈ ಟ್ರಾನ್ಸ್ಪೋರ್ಟ್ಗಳಲ್ಲಿ ಅಂದ್ರೆ ಈ ಲಾಸ್ಟ್ ರ್ಯಾಪಿಂಗ್ ಮಾಡಿರ್ ಫೈನಲ್ ರ್ಯಾಪಿಂಗ್ ಮಾಡಿರ್ತಾರಲ್ಲ ಚೀಲಗಳು, ಹಾಗಾಗಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿನೇ ಇದೆ. ಇದು ರೀಸೈಕಲ್ ಆಗುವಂತ ಪ್ಲಾಸ್ಟಿಕ್. ಈ ಚೀಲಗಳನ್ನ ಮೆಲ್ಟ್ ಮಾಡಿ ಮತ್ತೆ ರೀಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು. ಸೊ ಇದರಿಂದ ಪರಿಸರಕ್ಕೆ ಯಾವುದೇ ರೀತಿ ತೊಂದರೆ ಕೂಡ ಆಗಲ್ಲ. ಇದರಲ್ಲಿ 5-6 ಕಲರ್ ಇರುತ್ತೆ. ಇದು ಈ ರೀತಿ ರೋಲ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಇದನ್ನ ಮಿಷಿನ್ಗಳ ಹೆಲ್ಪ್ ನಿಂದ ಹೊಲ್ದು ಸೇಲ್ ಮಾಡ್ತಾರೆ. ಈ ಮಿಷಿನು, ಈ ರೋಲ್ಸ್ ಎಲ್ಲಿ ಸಿಗುತ್ತೆ ಅನ್ನೋ ಡೀಟೇಲ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ, ಚೆಕ್ ಮಾಡಿ. ಈ ತರದ ರೋಲ್ಗಳನ್ನ ಕಸ್ಟಮೈಸ್ ಮಾಡಿ, ಅಂದ್ರೆ ನಿಮಗೆ ಆರ್ಡರ್ ಕೊಟ್ಟಿರ್ತಾರಲ್ವಾ, ನಮಗೆ ಈ ತರ ಸೈಜ್ ಅಲ್ಲೇ ಬೇಕು, ಈ ವಿಡ್ತಲ್ಲಿ ನಮ್ಗೆ ಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟು. ಎಕ್ಸಾಂಪಲ್ ಗೆ ಈ ರೈಸ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರು ಇವಾಗ ನಿಮ್ಗೆ ಹೇಳಿರ್ತಾರೆ ನಮ್ಗೆ ಇಷ್ಟೇ ವಿಡ್ತಲ್ಲಿ ಬೇಕು, ಇಷ್ಟೇ ಹೈಟ್ ಅಲ್ಲಿ ನಮ್ಗೆ, ಇಷ್ಟೇ ವಿಡ್ತು ಇಷ್ಟೇ ಲೆಂತ್ ಅಲ್ಲಿ ನಮಗೆ ಚೀಲಗಳು ಬೇಕು ಅಂತ ಹೇಳಿ. ಸೊ ನೀವು ಆ ಸೈಜ್ ಗೆ ಕಸ್ಟಮೈಸ್ ಮಾಡಿ ಸ್ಟಿಚ್ ಮಾಡಿ ನೀವು ಅವರಿಗೆ ಕೊಡಬೇಕು. ಈ ಮಿಷಿನ್ಗಳು ಸೇಮ್ ಈ ಸ್ಟಿಚಿಂಗ್ ಮಿಷಿನ್ಗಳು, ಈ ಬಟ್ಟೆ ಎಲ್ಲ ಹೊಲಿತೀವಲ್ಲ ಆ ತರದ ಮಿಷಿನ್ಗಳ ತರಾನೇ ಇರುತ್ತೆ, ಆದ್ರೆ ಸ್ವಲ್ಪ ದೊಡ್ಡದಿರುತ್ತೆ. ಈ ಮಿಷಿನ್ ನ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೂಡ ನೀವು ಸ್ಟಾರ್ಟ್ ಮಾಡಬಹುದು. ಹಾಗೆ ಲಾರ್ಜ್ ಸ್ಕೇಲ್ ನಲ್ಲಿ ಕೂಡ, ಅಂದ್ರೆ ಈ ಲಕ್ಷ ಲಕ್ಷದಲ್ಲಿ ಇನ್ವೆಸ್ಟ್ ಮಾಡಿ ಕೂಡ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಎರಡರಲ್ಲೂ ಕೂಡ ನಿಮ್ಗೆ ಒಳ್ಳೆ ಪ್ರಾಫಿಟ್ ಆಗತ್ತೆ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗಿರುತ್ತೋ ಅಂತ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡಬಹುದು. ಇದರಲ್ಲಿ ಎಲ್ಲಾ ರೀತಿಯ ಖರ್ಚು ಕಳೆದ್ರೂ ನಿಮಗೆ 30% ಪ್ರಾಫಿಟ್, ಅಂದ್ರೆ ಎಕ್ಸಾಂಪಲ್ ಗೆ ಲಕ್ಷದಲ್ಲಿ 30,000 ನಿಮಗೆ ಲಾಭ ಅಂತ ಉಳಿಯುತ್ತೆ. ಫ್ರೆಂಡ್ಸ್, ಒಂದ್ಸರಿ ನೀವು ಈ ಬಿಸ್ನೆಸ್ ಅನ್ನ ಗ್ರೌಂಡ್ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದು ಒಳ್ಳೇದು. ಓಕೆ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.